ಆತ್ಮೀಯ ವಿದ್ಯಾರ್ಥಿಗಳೇ, ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣದಲ್ಲಿ ಸೀತಾ ಅಪಹರಣ ಅಂತಕ್ಕಂತಹ ಕಾವ್ಯ ಭಾಗ, ರಾವಣಾಧೀಶ ಲಂಕಾಧೀಶ ಸೀತೆಯನ್ನು ಅಪಹರಣ ಮಾಡುವಂತಹ ಪ್ರಸಂಗ ಈ ಕಾವ್ಯ ಭಾಗದಲ್ಲಿ ಬರ್ತಾ ಇದೆ. ಕಳೆದ ಪಾಠದಲ್ಲಿ ಈ ರಾವಣ ಸೀತೆಯ ಮೇಲೆ ನೋಡಿದಂತಹ ಸ್ಥಿತಿ, ಸೀತೆಯ ವ್ಯಾಮೋಹಕ್ಕೆ ಒಳಗಾದಂತಹ ಒಂದು ಮನಸ್ಥಿತಿ ಕವಿ ನಾಗಚಂದ್ರ ವರ್ಣಿಸಿದ್ದಾನೆ. ಕಠೋರ ಮನಸ್ಸು ಉಳ್ಳಂತಹ ಲಂಕಾದೇಶ, ವಜ್ರದಂತೆ ಕಠಿಣವಾಗಿರತಕ್ಕಂತಹ ದಶಮುಖ ರಾವಣ ಸೀತೆಯನ್ನು ಕಂಡ ತಕ್ಷಣವೇ ಆತನ ಮನಸ್ಸು ಏನಾಗ್ತಾ ಇದೆ ಅಂತಂದರೆ ಚಂಚಲ ಆಗ್ತಾ ಇದೆ. ಕವಿ ಅಷ್ಟಕ್ಕೆ ಆ ವಿಚಾರವನ್ನು ಅಲ್ಲಿ ನಿಲ್ಲಿಸುವುದಿಲ್ಲ. ಪರಸ್ತ್ರೀಯರನ್ನು ನೋಡದೇ ಇರತಕ್ಕಂತಹ ರಾವಣ ಸೀತೆಯನ್ನು ನೋಡಿದ ತಕ್ಷಣವೇ ಆತನ ಮನಸ್ಸು ಯಾಕೆ ಚಂಚಲ ಆಯಿತು? ಬಹಳಷ್ಟು ಶ್ರೇಷ್ಠ ತಪಸ್ವಿ, ಎಂತಹ ತಪಸ್ವಿ ಅಂತಂದರೆ ಆ ತಪಸ್ವಿಗೆ ಪರಶಿವನೇ ಒಲಿದಂತಹ ಪ್ರಸಂಗ ಬರ್ತಾ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಇಂತಹ ರಾವಣ, ಈತನ ಒಂದು ನೋಟಕ್ಕೆ ಹಲವಾರು ಸ್ತ್ರೀಯರು ಈತನ ಬಳಿ ಬಂದು ಆತನ ದೇಹ ಸ್ಪರ್ಶ ಮಾಡಿದರು, ಆತನ ಮೈ ಮೇಲೆ ಬಿದ್ದರೂ ಸಹ, ಪ್ರೀತಿಯಿಂದ ಬಂದು ಮೇಲೆ ಬಿದ್ದರೂ ಸಹ ಅವರನ್ನು ಮನಸ್ಸಿಗೆ ತಾರದಂತಹ ಈತನ ಬಗ್ಗೆ ಏನಾದದು ಅಂದ್ರೇನು, ಅನ್ಯ ಸ್ತ್ರೀಯರನ್ನು ಗೌರವ ದೃಷ್ಟಿಯಿಂದ ಕಾಣ್ತಾ ಇದ್ದ, ಆದರೆ ವ್ಯಾಮೋಹದ ದೃಷ್ಟಿಯಿಂದ, ಪ್ರೀತಿಯ ದೃಷ್ಟಿಯಿಂದ ಎಂದೂ ಕಂಡವನಲ್ಲ. ಇಂತಹ ಕಠಿಣ ಹೃದಯವುಳ್ಳಂತಹ ರಾವಣ ಸೀತೆಯನ್ನು ಕಂಡ ತಕ್ಷಣ ಆತನ ಮನಸ್ಸು ಏನಾಗ್ತಾ ಇದೆ ಅಂತಂದರೆ ಕದಡಿ ಹೋಗ್ತಾ ಇದೆ. ತಿಳಿನೀರಿನ ಸರೋವರದಲ್ಲಿ ಕಲ್ಲನ್ನು ಎಸೆದಾಗ ಅದು ಯಾವ ರೀತಿಯಾಗಿ ನೀರು ಕೊಳಚೆ ಆಗ್ತಾ ಇದೆಯೋ, ಆ ನೀರು ಯಾವ ರೀತಿಯಾಗಿ ಕದಡಿ ಹೋಗ್ತಾ ಇದೆಯೋ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾವಣ ಸೀತೆಯನ್ನು ನೋಡಿದ ತಕ್ಷಣವೇ ಆತನ ಒಂದು ಮನಸ್ಸು ಏನಾಗ್ತಾ ಇದೆ ಅಂತಂದರೆ ಕದಡಿ ಹೋಗ್ತಾ ಇದೆ. ಆ ಒಂದು ಕಾವ್ಯದ ಭಾಗಗಳನ್ನು ಇಲ್ಲಿ ಅತ್ಯಂತ ಸೊಗಸಾಗಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಾಗಚಂದ್ರ ವ್ಯಕ್ತಪಡಿಸ್ತಾ ಇದ್ದಾನೆ. ಈತನ ಮನಸ್ಸು ಎಷ್ಟು ವ್ಯಾಮೋಹಗೊಂಡಿತ್ತು ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾನೆ. ನಡೆ ನಡಿ ಕೋಲವರಂ ದಶಮುಖ ನಮ್ ಮನಮಂ ಸುಮನೈಸಿ ಸಿಕೀಳಮುಖಮಂ ನಡೆಗೆಡೆ ಕೀರ್ತಿ ಭಾರ್ತಿಗೆಡೆ ಲಕ್ಷ್ಮಿ ಮೊದಲುಗೆಡೆ ಮಾನಸಿಕ ನೇರ್ಪಾಡುಗೆಡೆ ಸತ್ಯ ಶೌಚಗುಣ ಸಂಪನ್ನ ಮೇಳಿದನಾದ ಎನ್ನೂರಂ ಕಿಡಿ ಮಸಿಯಾದವೋಲ್ ವಿಷಯ ಲೋಭವಂ ವಿಷಯ ಲೋಭದೆ ನೇಳಿದ ರಾಗದಿರ್ಪರೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ನಾಗಚಂದ್ರ. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಪ್ರಶ್ನೆ ಮಾಡ್ತಾನೆ. ನಡೆ ನಡು ಕೋಲವರಂ ದಶಮುಖನ ಮನಂ, ಈ ರಾವಣನ ಮನಸ್ಸು ಏನಾಯಿತು ಅಂತಂದರೆ ನಡುಗೋಲದವರೆಗೆ ನಡಲು ಆತನ ಕೀರ್ತಿಯು ನಡೆಗೆಟ್ಟಿತ್ತು. ಯಾವ ರೀತಿಯಾಗಿ ಅಂತಂದರೆ ಆ ಪುಷ್ಪ ಬಾಣಗಳು ರಾವಣ ಮನಸ್ಸನ್ನು, ಪುಷ್ಪ ಬಾಣಗಳು ಅಂತಂದರೆ ಮನ್ಮಥನ ಪುಷ್ಪ ಬಾಣಗಳು, ಮನ್ಮಥನ ಅಂದ್ರೇ ಪ್ರೀತಿ, ಮನ್ಮಥನ ಅಂದ್ರೇ ಆ ಕಾಮದೇವ ಅಂತ ಕರೀತಾ ಇದ್ದೀವಿ, ಅಂದ್ರೇನು ಅನುರಾಗದ ಉದ್ಭವದಾತ ಅಂತ ಕರೀತಾ ಇದ್ದೀವಿ. ಒಲವನ್ನು ಹುಟ್ಟು ಹಾಕುವ ಯಾರು ಅಂತಂದರೆ ಮನ್ಮಥ ಮಹಾರಾಜ ಅಂತ ಹೇಳ್ತಾ ಇದ್ದೀವಿ. ಅಂತಹ ವ್ಯಕ್ತಿ ಮನಸ್ಸಿಗೆ ನಾಟಿ ಬಿಟ್ಟಿದ್ದಾನೆ. ಇದರಿಂದ ಆತನ ಕೀರ್ತಿ ಏನಾಯಿತು ಅಂತಂದರೆ ಕೆಟ್ಟು ಹೋಯಿತು. ಯಾರ ಕೀರ್ತಿ ಅಂದರೆ ರಾವಣನ ಕೀರ್ತಿ. ಇಲ್ಲಿವರೆಗೂ ರಾವಣ ಜಗತ್ತಿನೊಳಗೆ ಏನಾಗಿದ್ದ ಅಂತಂದರೆ ಒಬ್ಬ ಶ್ರೇಷ್ಠ ಆಡಳಿತಗಾರ, ಲಂಕಾದ ಒಡೆಯ, ಜಗತ್ತೇ ಮೆಚ್ಚುವಂತಹ ಕೆಲಸ, ತಪಸ್ವಿಯಾಗಿದ್ದ, ಘನ ತಪಸ್ವಿಯಾಗಿದ್ದ, ಶಿವಭಕ್ತನಾಗಿದ್ದ. ಶಿವಭಕ್ತ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಾ ಇದೆ. ಇಲ್ಲಿ ಜೈನ ಭಕ್ತ ಅಂತ ಕರೀತಾ ಇದ್ದೀವಿ, ಜೈನ ತಪಸ್ವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ನಾಗಚಂದ್ರ ಬಲದೇವ ಅಂತ ಕರೀತಾನೆ, ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಇಲ್ಲಿ ಬಲದೇವ ಅಂತಕ್ಕಂತಹ ಹೆಸರು ಬದಲಾವಣೆ. ಇಂತಹ ರಾವಣನ ಕೀರ್ತಿ ಏನಾಗ್ತಾ ಇದೆ ಅಂತಂದರೆ, ಜನಪ್ರಿಯತೆ ಏನಾಗ್ತಾ ಇದೆ ಅಂತಂದರೆ ಕೆಟ್ಟು ಹೋಗ್ತಾ ಇದೆ.
ಆತನ ಸಂಪದ ಎಲ್ಲವೂ ವಾರ್ತೆಗೆಟ್ಟಿತು. ಸಂಪದ ಅಂತಂದ್ರೆ ಆತನ ಒಂದು ಕೀರ್ತಿ, ಪತಾಕೆ, ಹೆಸರು ಅವೆಲ್ಲವೂ ಏನಾಯಿತು ಅಂತಂದ್ರೆ ಬಾರ್ತೆಗಿಡೆ. ಬಾರ್ತೆಗಿಡೆ ಅಂತಂದ್ರೆ ಅದು ಕೆಟ್ಟಿತು, ಹಾಳಾಗಿ ಹೋಯಿತು ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮನಸ್ಸು ಮೊದಲು ಕೆಟ್ಟು ಹೋಯಿತು, ಸರಳತನ ಉಡುಗಿ ಹೋಯಿತು. ಭಾಳ ಸಭ್ಯಸ್ತ, ಅತ್ಯಂತ ಸಜ್ಜನಗಳ ಉಳ್ಳವನಾಗಿದ್ದ ರಾವಣ ಈಗ ಏನಾದವು ಅಂತಂದ್ರೆ ಹಾಳಾಗಿ ಹೋಯಿತು. ಸತ್ಯ ಶೌಚ ಗುಣಗಳೆಲ್ಲವೂ ಅಳಿದವನಾದನು. ಅಂದರೆ ಏನು, ಪರಸ್ತ್ರೀಯ ಹೆಣ್ಣಿನ ಮೇಲೆ ವ್ಯಾಮೋಹ ಹೊಂದಿದಂತಹ ಸುದ್ದಿ, ಆ ಒಂದು ವಾರ್ತೆ, ಆ ಒಂದು ಲೋಕವಾರ್ತೆ ಏನಾಗ್ತಾ ಇದೆ ಅಂತಂದ್ರೆ ರಾವಣನ ಕೀರ್ತಿ, ಈ ಲಂಕಾಧೀಶನ ಕೀರ್ತಿ ಏನಾಯಿತು ಅಂತಂದ್ರೆ ಅವೆಲ್ಲ ಸತ್ಯ ಗುಣಗಳು, ಶೌಚ್ಯ ಗುಣಗಳೆಲ್ಲವೂ ಏನಾದವು ಅಂತಂದ್ರೆ ನಿರ್ನಾಮ ಆಗಿ ಹೋದವು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ವಿಷಯದ ಲೋಭದಿಂದ ಇಲ್ಲಿ ಸಾಮಾಜಿಕವಾದಂತಹ ಪ್ರಜ್ಞೆಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನೆ. ಎಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾನೆ ಅಂತಂದರೆ ವಿಷಯದ ಲೋಭದಿಂದ ಎಂಥವರು ಕೂಡ ಇಲ್ಲಿ ಹಾಳಾಗು ಹೋಗುತ್ತಾರೆ ಅನ್ನೋದಕ್ಕೆ ರಾವಣ ಒಬ್ಬ ಏನಾಗ್ತಾ ಇದ್ದಾನೆ ಅಂತಂದರೆ ಸಾಕ್ಷಿಯಾಗಿ ನಿಲ್ತಾ ಇದ್ದಾನೆ. ಅಂದ್ರೇನು, ಈ ಹೆಣ್ಣು ಹಣ್ಣು ಮಣ್ಣು ಅನ್ನುವುದಕ್ಕೆ ವಿಷಯ ಲೋಭ ಅಂದರೆ ಈ ವಿಚಾರಗಳನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ವಿಷಯ ಅಂತಂದ್ರೆ ಒಂದು ಅರ್ಥದಲ್ಲಿ ಭೂಮಿ ಅಂತ ಕರೀತಾ ಇದ್ದೀವಿ, ಎಲ್ಲನೂ ಒಂದೇ ಭೂಮಿಗೆ ಮಣ್ಣಿಗಾಗಿ ಅಂತ ಕೇಸಿ. ಮಣ್ಣು ಅಂದರೆ ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕಾಗಿ ಸತ್ತವರು ಎಷ್ಟು ಜನ, ಹೊನ್ನಿಗಾಗಿ ಸತ್ತವರು ಎಷ್ಟು ಜನ, ಹೆಣ್ಣಿಗಾಗಿ ಸತ್ತವರು ಎಷ್ಟು ಜನ. ಹೊನ್ನು ಅಂದರೆ ಸಂಪತ್ತು ಅಂತ ಕರಿತಾ ಇದ್ದೀವಿ, ಸಿರಿತನ ಅಂತ ಕರಿತಾ ಇದ್ದೀವಿ. ನಿನಗಾಗಿ ಸತ್ತವರನ್ನು ನಾಕಾನೆ ಶರಣರು ವಚನಕಾರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಂತಹ ಹೆಣ್ಣಿಗಾಗಿ ಆಸೆ ಪಟ್ಟಂತಹ ರಾವಣನಿಗೆ ತನ್ನ ಜೀವನದೊಳಗೆ ಏನಾಯಿತು ಅಂತಂದರೆ ಇದೊಂದು ವಿಚಾರ, ಕಿಡಿಮಸಿಯಾದವೋಲ್, ಕಿಡಿಮಸಿಯಾದವೋಲ್ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಕಿಡಿಮಸಿಯಾದ, ಕಿಡಿಮಸಿಯಾದವಳು, ಮಸಿ ಅಂದರೆ ಕಪ್ಪು, ಕಪ್ಪು ಚುಕ್ಕೆ ಆಯಿತು ರಾವಣನ ಜೀವನದೊಳಗೆ. ಸೀತೆಯ ಮೇಲೆ ವ್ಯಾಮೋಹವನ್ನು ಹೊಂದಿ, ಮನಸ್ಸನ್ನು ಹೊಂದಿ ಈ ಆ ಒಂದು ವಿಷಯ ಏನಾಯಿತು ಅಂತಂದರೆ ಅದು ಆತನ ಜೀವನದೊಳಗೆ ಕಪ್ಪು ಚುಕ್ಕೆ ಆಯಿತು ಅನ್ನೋದು ಈ ಪದ್ಯದೊಳಗೆ ಬರ್ತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಸ್ತ್ರೀ ವ್ಯಾಮೋಹಕ್ಕೆ ರಾವಣ ಅಪಖ್ಯಾತಿಯನ್ನು ಹೊಂದಿದ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ವಿಹಿತ ಆಚಾರಮನ್ ಅನ್ವಯಯಾಗತ ಗುಣಪ್ರಖ್ಯಾತನಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಕ್ಷಮತೆ ಕೈಗಾದೋನಂ ಅಂಗನ ಅಂಗನ ಆಸ್ಮರತೆಯಂ ತಾಳಿದನಲ್ತೆ ಕಾಲವಶದಿಂ ಲಂಕೇಶ್ವರನಂ ವಿಸ್ಮಯ ವಿಸ್ಮಯ ಅಹೋಮಲ್ತ ಅಬ್ಧಿಯೋಳ್ ಕಾಲವಶದಿಂ ಮರ್ಯಾದ್ಯಂ ದಾಂಟದೆ. ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ದಾಂಟದೆ ಅಂದ್ರೇನು, ಸಮುದ್ರವೂ ಒಮ್ಮೆಮ್ಮೆ ತನ್ನ ಒಂದು ಮೇರೆಯನ್ನು ಮೀರಿ ಅದು ಏನಾಗ್ತಾ ಇದೆ ಅಂತಂದರೆ ಈ ಸಮುದ್ರ ದಂಡೆಯಲ್ಲಿರ್ತಕ್ಕಂತಹ ಕೊರಕವನ್ನು ಉಂಟು ಮಾಡೋದು ಅಂತ ಹೇಳ್ತೀವಿ. ಅಂದ್ರೇನು, ಸಹಜವಾಗಿ ಬೀಸ್ತಕ್ಕಂತಹ ಅಲೆಗಳ ಬದಲಾಗಿ ರಕ್ಕಸದ ಅಲೆಗಳನ್ನು ಬೀಸಿದಾಗ ಏನಾಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಚಂಡಮಾರುತ ಅಂತ ಕರಿತಾ ಇದ್ದೀವಿ. ಅಂದ್ರೇನು, ಈ ಸಮುದ್ರದ ಬೋರ್ಗರೆತ ಅಂತ ಕರಿತಾ ಇದ್ದೀವಿ. ಅಂದ್ರೇನು, ತನ್ನ ಮೇರೆಯನ್ನು ಬಿಟ್ಟು ಜನವಸತಿ ಇರ್ತಕ್ಕಂತಹ ಪ್ರದೇಶಕ್ಕೆ ಬಂದಾಗ ನಾವು ರಕ್ಕಸದ ಅಲೆಗಳು ಅಂತ ಹೇಳ್ತೀವಿ. ಆಕಾಶದೆತ್ತರಕ್ಕೆ ಗಗನದೆತ್ತರಕ್ಕೆ ಬರ್ತಕ್ಕಂತಹ ಅಲೆಗಳು ಬಂದಾಗ ಅದಕ್ಕೆ ನಾವು ಸುನಾಮಿ ಅಂತ ಕರೀತಾ ಇದ್ದೀವಿ. ಇಂತಹ ಸುನಾಮಿ ಉಂಟಾದಾಗ ಅದು ಏನಾಗ್ತಾ ಇದೆ ಅಂತಂದರೆ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗುತ್ತದೆ ಅನ್ನೋದು ನಾವು ಕಾಣ್ತಾ ಇದ್ದೀವಿ. ಅದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಯಾವ ರೀತಿಗೆ. ವಿಹಿತ ಆಚಾರಮನ್ ಅನ್ವಯಯಾಗತ ಗುಣಪ್ರಖ್ಯಾತ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನ ಕ್ಷಮತೆ. ಎಷ್ಟು ಸೊಗಸಾಗಿ ಹೇಳ್ತಾನೆ, ಶ್ರೇಷ್ಠವಾದಂತಹ ಆಚಾರವನ್ನು ಹೊಂದಿದಂತಹ ವಿಹಿತ ಆಚಾರ, ಘನ ವ್ಯಕ್ತಿತ್ವ, ಘನ ಆಚಾರಗಳನ್ನು ಹೊಂದಿದಂತಹ ರಾವಣ ಏನಾಗ್ತಾ ಇದ್ದಾನಂತಂದರೆ ಅನ್ವಯ ಆಗತ್ತೆ ಅಂದರೆ ಇದು ಕುಲದಿಂದ ಬಂದಿದ್ದು, ವಂಶ ಪಾರಂಪರ್ಯವಾಗಿ ಬಂದಿದ್ದು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಗುಣಪ್ರಖ್ಯಾತಿಯನ್ನು ಪಡೆದುಕೊಂಡಂತಹವನು ಅನ್ನೋದಕ್ಕೆ ಬರ್ತಾ ಇದೆ. ವಂಶ ಪಾರಂಪರೆಯಿಂದ ಬಂದಂತಹ ಗುಣವಿಖ್ಯಾತಿಯನ್ನು ಹೊಂದಿದಂತಹ, ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯ ಗುಣವನ್ನು ಕಾಯ್ದುಕೊಳ್ಳದೆ ಕಾಲವಶದಿಂದ, ಅಂದರೆ ಏನು, ಕೆಟ್ಟವರನ್ನು ಸಂಹಾರ ಮಾಡ್ತಾ ಇದ್ದ, ಒಳ್ಳೆಯವರನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ, ಪ್ರತಿಪಾಲನ ಕ್ಷಮತೆ ಪಾಲನೆ ಮಾಡುವಂತಹ ಕೆಲಸ,
ಕೈಗಾದ ನಂಗನ ಅಸ್ಮೃತಿ ಅನ್ನೋದನ್ನು ಹೇಳ್ತಾನೆ. ಕಾಲವಶದಿಂದ ಇದು ರಾವಣ ಮಾಡಿದ್ದು ತಪ್ಪಲ್ಲ, ರಾವಣ ಹಣೆ ಬರಹ ಇದು, ವಿಧಿ ಲಿಖಿತ ಅಂತ ನಾವು ಅನ್ಕೋಬೇಕಿಲ್ಲಿ. ಕವಿ ನಾಗಚಂದ್ರ ಆ ಒಂದು ವಿಚಾರವನ್ನು ಏನು ಮಾಡ್ತಾ ಇದ್ದಾನಂತಂದರೆ ಇಲ್ಲಿ ವರ್ಣಿಸುವಂತಹ ಕೆಲಸ ಅಂದರೆ ಏನು, ವಿಧಿ ಲಿಖಿತದ ಮುಂದೆ ನಾವೆಲ್ಲರೂ ಏನಾಗ್ತಾ ಇದ್ದೀವಿ ಅಂತಂದರೆ ಅದರ ಕೈಯಾಳು. ವಿಧಿ ಯಾವ ರೀತಿಯಾಗಿ ಹೇಳ್ತಾ ಇದ್ದೀವೋ ನಮ್ಮ ಹಣೆ ಬರೋದೊಳಗೆ ಇದು ಆಗಲೇಬೇಕು, ಇದನ್ನು ಮಾಡಲೇಬೇಕು ಅಂತ ವಿಧಿ ಲಿಖಿತ ಇತ್ತು ಅಂತಂದರೆ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಕಾಲವಸದಿಂ ಅಂತಕ್ಕಂತಹದ್ದನ್ನು ಹೇಳ್ತಾನೆ. ತಾಳ್ದಿನಲ್ಲತ್ತೆ ಈ ರೀತಿಯಾಗಿ ರಾವಣ ನಿರ್ಧಾರ ಕೈಗೊಂಡಿದ್ದು, ವ್ಯಾಮೋಹ ಹೊಂದಿದ್ದು ಅದು ಕಾಲವಸದಿಂದ ಲಂಕೇಶ್ವರ. ಕಾಲ ಅಂತಂದರೆ ಇಲ್ಲಿ ಆತನ ಹಣೆ ಬರದೊಳಗೆ ಈ ರೀತಿಯಾಗಿ ನಡೆದುಕೊಳ್ಳಬೇಕಾಗಿದೆ ಅನ್ನೋದೇನಾಗ್ತಾ ಇದೆ ಅಂತಂದರೆ ಕವಿ ಹೇಳ್ತಕ್ಕಂತಹ ಮಾತು. ವಿಸ್ಮಯ ಅಹಮಲ್ತ ಅಬ್ಧಿಯೋಳೋರ್ಮೆ. ವಿಸ್ಮಯ ಅನ್ನೋದಂತಂದ್ರೆ ನಿಸರ್ಗದೊಳಗೆ ಇಲ್ಲಿ ಅಬ್ಧಿ ಅಂತ ಹೇಳ್ತಾನೆ. ಅಬ್ಧಿ ಅಂದರೆ ಸಮುದ್ರ ಸಾಗರ ಅಂತ ಕರಿತೀವಿ. ಅಬ್ಧಿ ಅಂತಂದ್ರೆ ಅಹಮಹಲ್ವಲ್ತ ಅಬ್ಧಿಯೋರ್ಮೆ, ಸಾಗರವೂ ಒಮ್ಮೆಮ್ಮೆ. ಅಬ್ಧಿಯೋರ್ಮೆ ಅಂತಂದ್ರೆ ಯಾವಾಗಲಾದರೂ ಒಮ್ಮೆ ಕಾಲವಶದಿಂದ ಆ ಸಮುದ್ರ ಸಾಗರವೂ ಸಹ ಏನಾಗ್ತಾ ಇದೆ ಅಂತಂದರೆ ಮರ್ಯಾದೆಯಂ ದಾಟದೆ. ಮರ್ಯಾದೆ ಅಂತಂದರೆ ತನ್ನ ಮೇರೆಯನ್ನು ಮೀರಿ ಅದು ಏನು ಮಾಡ್ತೈತಿ ಅಂತಂದರೆ ಜನವಸತಿ ಪ್ರದೇಶಕ್ಕೆ ಬಂದು ರಕ್ಕಸದ ಅಲೆಗಳನ್ನು ಉಂಟು ಮಾಡಿ ಸಮುದ್ರವೇ ನಡುಗು ಉಂಟಾಗಿ ಅಲ್ಲೋಲ ಕಲ್ಲೋಲವನ್ನು ಮಾಡ್ತೈತಿ. ಇದು ಏನಾಗ್ತಾ ಇದೆ ಅಂತಂದರೆ ಎಲ್ಲವೂ ಆ ಒಂದು ವಿಧಿ ಲಿಖಿತ, ಎಲ್ಲವೂ ಆ ವಿಧಿಯ ಬ್ರಹ್ಮ ಬರಹ ಅಂತ ಕೇಸಿ ನಾವು ಆಡಮಾತಿನೊಳಗೆ ಏನು ಹೇಳ್ತೀವಿ, ಹಣೆ ಬರಹದೊಳಗೆ ಇದ್ದಿಂದ ಅದು ಉಣ್ಲೇಬೇಕು, ಅದನ್ನು ಮಾಡಲೇಬೇಕು ಅಂತ ಹೆಂಗೆ ಹಿರಿಯರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಬರಹ ಅಂದರೆ ಅದು ವಿಧಿ ಲಿಖಿತ ಅನ್ನೋದನ್ನು ಹೇಳ್ತಾರೆ. ಇದು ಆ ಒಂದು ರಾವಣ ಮಾಡಿದ್ದೇನಾಗ್ತಾ ಇದೆ ಅಂತಂದರೆ ಆತನ ಹಣೆ ಬರದೊಳಗೆ ಇದು ಒಂದು ಬಂದೈತಿ, ಕಪ್ಪು ಚುಕ್ಕಿ ಅದನ್ನು ಅನುಭವಿಸಲೇಬೇಕು ಅನ್ನೋದನ್ನು ನಾಗಚಂದ್ರ ಏನು ಮಾಡ್ತಾ ಇದ್ದಾನಂತಂದರೆ ಸಾಮಾಜಿಕವಾದಂತಹ ಸ್ಥಿತಿಗತಿಯನ್ನು ಸಾಮಾನ್ಯರು ಅಷ್ಟೇ ಅಪಸಾಮಾನ್ಯರು ಅಸಾಮಾನ್ಯರು ಅಷ್ಟೇ ಅಂತಕ್ಕಂತಹ ಮಾತು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಬರ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾನೆ ಏನು ಅಂತಂದರೆ ಅವಿವೇಕಿ ದಶಮುಖನಂ ದೃಷ್ಟಿ ವಿಸಾಹಿ ಪಡೆಯ ಮನೀಶಲಾಕೆ ಕೈಯ ನೀಡುವ ಗಾಂಪನಂತೆ ರಘುವೀರವಧು ಜನ ಕೈಂಗೆ ಮನದೋಳ್ ಅಳಿಪದಂ ತಮ್ದು. ಇದು ಏನಾಗ್ತಾ ಇದೆ ಅಂತಂದರೆ ರಾವಣ ಮಾಡಿದಂತಹ ದೊಡ್ಡದಾದಂತಹ ತಪ್ಪು ಅನ್ನೋದನ್ನು ಹೇಳ್ತಾನೆ. ಅವಿವೇಕಿ ದಶಮುಖನಂ, ದಶಮುಖ ಅಂದರೆ ರಾವಣ, ಅವಿವೇಕಿ ಅಂತಂದರೆ ಮೂರ್ಖ ಅಂತ ಕರಿತೀವಿ, ದಡ್ಡ ಅಂತ ಹೇಳ್ತಾ ಇದ್ದೀವಿ. ಅವಿವೇಕಿ ಅಂತಂದರೆ ದಡ್ಡತನದ ಕೆಲಸವನ್ನು ಮಾಡಿದ, ಮೂರ್ಖತನದ ಕೆಲಸವನ್ನು ಮಾಡಿದ. ಯಾಕೆ ಅಂತಂದರೆ ದೃಷ್ಟಿ ವಿಷಾಹಿ ಪಡೆಯ ಮನೀಶಲಾಖೆಯ, ದೃಷ್ಟಿ ವಿಷ ಅಹಿಯ ಪಡೆಯ ಮನೀಶಲಾಖೆಗೆ. ಅಹಿ ಅಂತಂದರೆ ಹಾವು ಅಂತ ಹೇಳ್ತೀವಿ, ಹಾವು ಅಂತಂದರೆ ಸರ್ಪ ಅಂತ ಹೇಳ್ತೀವಿ, ಕಾಳಿಂಗ ಸರ್ಪ ಅಂತ ಹೇಳ್ತೀವಿ. ಎಂತಹದು ಅಂತಂದರೆ ದೃಷ್ಟಿ ವಿಷ ಅಹಿಯ ಪಡೆಯ ಮನೀಶಲಾಖೆಯ. ಎಂಥದ್ದು ಅಂತಂದರೆ ದೊಡ್ಡದಾದುದು, ಭಯಂಕರವಾದುದು, ವಿಷಯುಕ್ತವಾದ ಹಾವಿನ ಹೆಡೆಯಲ್ಲಿಯ ಮನೀಶಲಾಖೆಯೇ. ಮನಿ ಅಂತಂದರೆ ರತ್ನ ಅಂತ ಕರಿತೀವಿ. ಮನೀಶಲಾಖೆಗೆ ಅಂತಂದರೆ ಈ ಸರ್ಪದಲ್ಲಿ ಇರತಕ್ಕಂತಹ, ಕಾಳಿಂಗ ಸರ್ಪದಲ್ಲಿ ಇರತಕ್ಕಂತಹ ಹಾವಿನ ಹೆಡೆಯಲ್ಲಿ ಇರತಕ್ಕಂತಹ ರತ್ನಕ್ಕೆ ಈ ಮೂರ್ಖನಾದಂತಹ ರಾವಣ ಏನಾದನ ಅಂತಂದರೆ ಕೈ ಹಾಕುವ ಬಗೆ ಏನಾಗಿದೆ ಅಂತಂದರೆ ಅದು ಅವಿವೇಕಿಯಾದದ್ದು, ಮೂರ್ಖತನದ ಕೆಲಸ ಅನ್ನೋದನ್ನು ಹೇಳ್ತಾನೆ. ಯಾಕೆ ಅಂತಂದರೆ ಆ ಘಟಸರ್ಪ ಯಾರು ಅಂತಂದರೆ, ಕಾಳಿಂಗ ಸರ್ಪ ಯಾರು ಅಂತಂದರೆ ಅದು ಶ್ರೀರಾಮಚಂದ್ರ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀರಾಮಚಂದ್ರ ಅಲ್ಲಿ ಘಟಸರ್ಪನಾಗ್ತಾ ಇದ್ದಾನೆ. ಮಣಿರತ್ನ ಯಾರು ಅಂತಂದರೆ ಅದನ್ನು ಕಾಯುವಂತಹ ಸೀತೆ. ಆ ಒಂದು ಅಂದ್ರೇನು, ರಾಮನ ಸುಪದ್ರಿಯೊಳಗೆ ರಾಮನ ಮಡದಿ ಏನಾಗ್ತಾ ಇದ್ದಾಳಂತಂದ್ರೆ ಆಕೆ ರಕ್ಷಾ ಕವಚದಂತೆ ಶ್ರೀರಾಮಚಂದ್ರ ಏನು ಮಾಡ್ತಾ ಇದ್ದಾನಂತಂದ್ರೆ ತನ್ನ ಮಡದಿಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಕಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ರಾವಣನು ಈ ರಾಮನ ಸತಿಯಾದ ಜನಕ್ಕೆ ಮೆನದೊಳಗೆ ಆಸೆ ಪಟ್ಟುಕೊಂಡಿದ್ದು ಏನಾಗ್ತಾ ಇದೆ ಅಂತಂದರೆ ತಪ್ಪು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಂದ್ರೇನು, ಇಲ್ಲಿ ಗಾಂಪನಂತೆ ಮೂರ್ಖನಂತೆ ರಘುವೀರ ವಧು, ರಘುವೀರ ವಧು, ವಧು ಅಂದರೆ ಹೆಣ್ಣು ಅಂತ ಹೇಳ್ತೀವಿ. ಯಾರ ಹೆಣ್ಣು ಅಂತಂದರೆ ರಘುವೀರ ಅಂತಂದರೆ ಶ್ರೀರಾಮಚಂದ್ರ. ಜನಕ ಅಜೆಗೆ ಮನದೋಳ್ ಅಳಿಪನಂ ತಂದದು. ಶ್ರೀರಾಮನ ಚಂದ್ರನ ಹೆಂಡತಿಯ ಮೇಲೆ ಈತ ಮೋಹಗೊಂಡಿದ್ದು ಏನಾಗ್ತಾ ಇದೆ ಅಂತಂದರೆ ತಪ್ಪು ಅನ್ನೋದನ್ನು ಹೇಳ್ತಾ ಇದ್ದಾನೆ.
ಯಾವುದೇ ಹೆಂಡತಿಯ ಮೇಲಾದರೂ ಪರಸ್ತ್ರೀಯ ಮೇಲೆ ವ್ಯಾಮೋಹಗೊಳ್ಳುವುದೇ ಮೊದಲು ತಪ್ಪು. ಸಾಮಾಜಿಕವಾದಂತಹ ನಿಂದನೆ ಅದು, ಸಾಮಾಜಿಕವಾದಂತಹ ಅಪವಾದ ಅದು. ಪರಸ್ತ್ರೀ ವ್ಯಾಮೋಹ ಮಾಡುವುದು ಅಂತಂದ್ರೆ ಆ ವ್ಯಕ್ತಿ ಏನಾಗ್ತಾ ಇದ್ದಾನಂತಂದ್ರೆ ಸಮಾಜದಲ್ಲಿ ಕೆಟ್ಟವನೇ. ಆತ ರಾವಣನೇ ಆಗಲಿ ಮತ್ಯಾರೇ ಆಗಲಿ ಎಲ್ಲರೂ ಏನಾಗ್ತಾ ಇದ್ದಾರೆ ಅಂತಂದ್ರೆ ಸಮಾಜ ಘಾತಕರು ಅಂತಕ್ಕಂತಹ ಅಪನಿಂದನೆ ಅಪಮಾತು ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಂದೇ ಬರ್ತಾ ಇದೆ. ಇಲ್ಲಿ ರಾವಣನೂ ಅಷ್ಟೇ, ಶ್ರೀರಾಮಚಂದ್ರನ ಹೆಂಡತಿಯ ಮೇಲೆ ಮೋಹಗೊಂಡಿದ್ದು ಏನಾಗ್ತಾ ಇದೆ ಅಂತಂದ್ರೆ ಮೊದಲ ತಪ್ಪು ಅನ್ನೋದನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನೆ. ಇದು ಏನಾಗ್ತಾ ಇದೆ ಅಂತಂದ್ರೆ ಆ ಒಂದು ಅವಿವೇಕಿಯ ಕೆಲಸವನ್ನು ಮಾಡಿದ, ಅದನ್ನು ಮುಂದುವರಿಸಿಕೊಂಡು ಹೇಳ್ತಾನೆ. ಪರವಧು ಘಾಸಿಗೈವ ಅಧಿಕ ಪಾತಕ ಒಂದು ರಗಪ್ರವೀರನೋಳ್ ದುರದೋಳ್ ಇರ್ಚಿಸಿದೆ ಒರಸಿ ವಂಚಿಸಿ ಸೀತೆಯನ್ ಭೀತಿಗೊಂದ ಎರಡರೋಳ್ ಜಸಂ ಮೊಸುಡೆ ತನ್ನ ಅವಲೋಕನೀಯಂ ದಶಾಸನಂ ಸ್ಮರಿಸಿದನ್ ಆತ್ಮಸತ್ವಗುಣ ಹಾನಿಯೇ ಸೂಚಿಸದೆ ವಿನಾಶನಂ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತೆಯನ್ನು ಆಸೆಪಟ್ಟ ತಕ್ಷಣವೇ ರಾಮನ ಏನಾಗ್ತಾ ಇದ್ದಾನೆ ಅಂತಂದರೆ ತಾನು ತಪಸ್ಸಿನಿಂದ ಪಡೆದುಕೊಂಡಂತಹ ಈ ಒಂದು ವಿದ್ಯೆ, ಎಂತಹ ವಿದ್ಯೆ ಅಂತಂದರೆ ಹಲವಾರು ವಿದ್ಯೆಗಳನ್ನು ತನ್ನ ತಪಸ್ಸಿನ ಮೂಲಕವಾಗಿ ಕರಗತ ಮಾಡಿಕೊಂಡಂತಹ ಶಕ್ತಿ ಯುಕ್ತಿತನ ಏನಾಗ್ತಾ ಇದೆ ಅಂತಂದ್ರೆ ಭಕ್ತಿ ಏನಾಗ್ತಾ ಇದೆ ಅಂತಂದರೆ ಶ್ರೀ ಈ ರಾಮನಲ್ಲಿ ಇದೆ. ಎಷ್ಟೋ ವಿದ್ಯೆಗಳನ್ನು ಆತ ಕರಗತ ಮಾಡಿಕೊಂಡಿದ್ದಾನೆ. ಅಂತಹ ವಿದ್ಯೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಅವಲೋಕಿನಿ ವಿದ್ಯೆ ಅಂತ ಕರಿತಾ ಇದ್ದೀವಿ. ಅವಲೋಕಿನಿ ವಿದ್ಯೆಯನ್ನು ನಾವು ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಅವಲೋಕಿನಿ ವಿದ್ಯೆಯ ಅಧಿದೇವತೆಯೇ ಆ ದೇವತೆ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಸ್ಮರಣೆ ಮಾಡಿಕೊಂಡ ತಕ್ಷಣವೇ, ನೆನಪು ಮಾಡೋ ತಕ್ಷಣ ಕೊಟ್ಟವೇ ರಾವಣನ ಕಣ್ಣೆದುರಿಗೆ ಏನಾಗ್ತಾ ಇದ್ದಾಳೆ ಅಂತಂದರೆ ಅಲ್ಲಿ ಬಂದು ನಿಲ್ತಾ ಇದ್ದಾಳೆ. ಅಪ್ಪನೇ ಆಗಲಿ ಮಹಾಪ್ರಭು, ರಾವಣಾಧೀಶನೇ ಅಪ್ಪನೇ ಆಗಲಿ, ಏನು ನನ್ನಿಂದ ಕೆಲಸ ಅನ್ನೋದನ್ನು ಆ ಅಧಿದೇವತೆ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಕೇಳಿಬಿಡುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ನಡೀತಾ ಇದೆ. ಪರಬದು ಘಾಸಿಗೈವ ಅಧಿಕ ಪಾತಕ ಒಂದು ರಘುಪ್ರವೀರನೋಳ್ ದುರದೋಳೆರೆಸಿದ ವಂಚಿಸಿ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನಂತಂದ್ರೆ ಈ ಪರಸ್ತ್ರೀಗೆ ಆಸೆಗೆ ಪಡುವಂತಹ ಅಧಿಕ ಪಾಪವೊಂದು ರಾಮಚಂದ್ರನೊಂದಿಗೆ ರಣದಲ್ಲಿ ಎದುರು ಬರದೆ ಮರೆಯಾಗಿಯೇ ವಂಚನೆಯಿಂದ ಸೀತೆಯನ್ನು ಒಯ್ಯುವಂತಹ ಈ ಅಂಜಿಕೆ ಬಂದು ಆ ಎರಡರಲ್ಲೂ ಎಸಕಾನದೆ. ಅಂದರೆ ಏನು, ಆ ಹೆಣ್ಣನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಶ್ರೀರಾಮಚಂದ್ರನನ್ನು ಎದುರಿಸಿಕೊಂಡು ಜಯ ಸಾಧಿಸುವುದು ಸಾಧ್ಯ ಆಗೋದಿಲ್ಲ. ಎರಡರಲ್ಲಿ ಸೋಲು, ಶ್ರೀರಾಮಚಂದ್ರನಿಂದನೂ ಸೋಲು ಉಂಟಾಗ್ತೈತಿ, ಸೀತೆಯೂ ದಕ್ಕುವುದಿಲ್ಲ, ಎರಡೂ ಅಪಜಯದು ಮಾತುಗಳು ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇಂತಹ ಒಂದು ಸತ್ವಗುಣದಲ್ಲಿ ಹಾನಿ ವಿನಾಶವನ್ನು ಸೂಚಿಸುವಂತೆ ದಶಾಸನನು ತನ್ನ ಅವಲೋಕಿನಿ ವಿದ್ಯೆಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ನೆನೆದು ಬಿಡ್ತಾ ಇದ್ದಾನೆ, ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಆ ಅವಲೋಕಿನಿ ವಿದ್ಯಾದೇವತೆ ಬಂದು ಬಿಡ್ತಾ ಇದ್ದಾಳೆ, ಅವಲೋಕಿನಿ ಅಧಿದೇವತೆ ಬಂದು ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಎಂತಹ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಅಂತಂದರೆ ಆ ದೇವತೆಯ ಕೆಲಸ ಏನು ಅಂತಂದರೆ ಯಾರು ವಶವಾಗಿರ್ತಾರೋ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೋ ಆ ಮಹನೀಯ ಏನು ಹೇಳ್ತಾ ಇದ್ದಾನೋ ಅದನ್ನು ಪಾಲಿಸುವುದೊಂದೇ ಕೆಲಸ. ಅದು ಹಾನಿ ಉಂಟಾಗ್ತಾ ಇದ್ದರೂ ಯಶಸ್ಸು ಉಂಟಾಗ್ತಾ ಇದ್ದರೂ ಅದನ್ನು ಲೆಕ್ಕ ಮಾಡುವಂತಹ ಕೆಲಸ ಅಲ್ಲ, ತಾನು ಅದನ್ನು ಒಂದು ಕಾರ್ಯವನ್ನು ನಿರ್ವಹಿಸುವುದು ಮಾಡಲೇಬೇಕಾದಂತಹ ಅನಿವಾರ್ಯತೆ. ಆ ಒಂದು ಕರ್ತವ್ಯವನ್ನು ಕಾರ್ಯವನ್ನು ಮಾಡಲೇಬೇಕು, ಅದು ಹಾನಿ ಉಂಟಾಗ್ತಾ ಇದ್ದರೂ ಮಾಡಲೇಬೇಕು, ಯಶಸ್ಸು ಉಂಟಾಗ್ತಾ ಇದ್ದರೂ ಮಾಡಲೇಬೇಕು. ಅಂತಹ ಒಂದು ಕೆಲಸಕ್ಕೆ ಅವಲೋಕಿನಿ ಅಧಿದೇವತೆ ಬರ್ತಾ ಇದ್ದಾಳೆ. ಬಂದು ಅಂತೂ ನೆನೆಯ ಒಡಲ ನೆನೆಯಲ್ ಒಡಮೆ ಅವಲೋಕಿನಿ ವಿದ್ಯೆ ಮನದೊಡನೆ ಬಂದು ಬೆಸನಾಮುದನೆ ದಶಮುಖನಂ ನೀವರ್ ಆರ್ಗೆ ಎಂಬುದಂ. ಅವಾಗ ಅವಲೋಕಿನಿ ಅಧಿದೇವತೆ ಬಂದು ಕೇಳ್ತಾ ಇದ್ದಾಳೆ, ಮನದೊಡನೆ ಬಂದು ಬೆಸನಾದು ಮನಸ್ಸಿನೊಳಗೆ ಸ್ಮರಣೆ ಮಾಡಿಕೊಳ್ಳೋ ತಕ್ಷಣವೇ ಎದುರಿಗೆ ಬಂದು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ದಶಮುಖನಂ ನೀವರ್ ಆರ್ಗೆ ಎಂಬುದು, ನೀನು ಆಜ್ಞೆಯನ್ನು ಮಾಡಬೇಕು, ನನ್ನ ಕರೆಸಿದಂತಹ ಕೆಲಸ ಏನು ಅದನ್ನು ಪಾಲಿಸುವುದು ನನ್ನ ಕರ್ತವ್ಯ. ಅದಕ್ಕಾಗಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವಲೋಕಿನಿ ಅಧಿದೇವತೆ ಬಂದ ತಕ್ಷಣವೇ ಆ ರಾವಣ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಲಸವನ್ನು ಹೇಳ್ತಾ ಇದ್ದಾನೆ. ಏನು ಕೆಲಸ ಅಂದ ತಕ್ಷಣವೇ ರಾವಣ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಹೇಳ್ತಾ ಇದ್ದಾನೆ ಇವರಾರು. ಅಲ್ಲಿ ಏನು ಮಾಡ್ತಾ ಇದ್ದಾನಂತಂದರೆ ಕೇಳ್ತಾನೆ
ಇವರ್ ಆರ್, ಆರ್ಗೆ ಎಂಬುದು ಇವರ್ ಆರ್ ಅಂದ್ರೇನು, ಅಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಯಾರು. ಅಲ್ಲಿ ಮೂರು ಜನ ಇದ್ದಾರಲ್ಲ ಅರಣ್ಯದೊಳಗೆ, ಆ ಶಿಬಿರದೊಳಗೆ ಕುಳಿತಿದ್ದಾರಲ್ಲ, ಅವರು ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾನ ಅಲ್ಲಿ ಕೇಳ್ತಾ ಇದ್ದಾನ. ಆವಾಗ ಅವಲೋಕಿನಿ ಅಧಿದೇವತೆ ಏನು ಮಾಡ್ತಾ ಇದೆ ಅಂತಂದರೆ, ಅದಕ್ಕೆ ಅವರು ಯಾರು ಅನ್ನೋದನ್ನು ಇಲ್ಲಿ ವಚನದೊಳಗೆ ಗದ್ಯ ಬರಹದೊಳಗೆ ಹೇಳ್ತಾ ಇದ್ದಾನೆ. ಇದು ನಾ ಪಂಪ ರಾಮಾಯಣ ಚಂಪು ಕಾವ್ಯ ಗದ್ಯದೊಳಗೆ ಹೇಳ್ತಾ ಇದ್ದಾನೆ. ಅಯೋಧ್ಯ ಸಿಂಹಾಸನಕ್ಕೆ ಅಧಿಪತಿಯು ಇಕ್ಷಾಕು ವಂಶ ಸಂಭವನಪ್ಪ ಅರಣ್ಯತನುಭವದಂ ದಶರಥ ನರನಾಥನಂ ತದಪತ್ಸರಮಂ ಈರ್ವರ್ ಈ ಕಾಲದ ಬಲದೇವ ವಾಸುದೇವರ್ ದೇವತಾ ಅಧಿಷ್ಠತಂಗಳಪ್ಪ ವಜ್ರಾವರ್ತ ಸಾಗರವರ್ತ ಚಾಪರತ್ನಂಗಳ್ ನ ಪ್ರಯತ್ನದಿಂ ಪಡೆದ ರಾಮ ಲಕ್ಷ್ಮಣರೆಂಬರ್ ಮಹಾಬಲ ಪರಾಕ್ರಮರೇಖೆ ರಾಮನ ಮಹಾದೇವಿ ಮಿಥಿಲಾ ಪುರವರೇಶ್ವರನೆಪ್ಪ ಹರಿವಂಶದ ಜನಕನ ತನುಭವೇ ರಥನೂಪರ ಚಕ್ರವಾಳ ಪುರನ್ನಾಳುವ ಚಂಡಬಳ ಪರಾಕ್ರಮನಪ್ಪ ಪ್ರಭಾಮಂಡಳಂ ತಂಗೆ ಸೀತಾದೇವಿ ಎಂಬುದಂ ಈಕೆಯಂ ಈತನಿಂದ ಗೆಲ್ವಲ್ ಉಪಾಯ ಮಾವುದನೇ ನಿಂದ ಗೆಲ್ಲುವುದಂ ಉಪಾಯ ಮಾವುದನೇ ದೇವತೆ ಚಕಿತ ಚಿತ್ತೆಯಾಗಿ. ಎಷ್ಟು ದೊಡ್ಡದಾದಂತಹ ವಚನ ಅಂತಂದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ, ಒಂದೇ ಒಂದು ಮಾತಿನೊಳಗೆ ಇಡೀ ಆ ದಶರಥ ಕುಲದ ವಿಚಾರವನ್ನು, ಶ್ರೀರಾಮಚಂದ್ರನ ಮನೆತನದ ವಿಚಾರವನ್ನು ಒಂದೇ ಒಂದು ಮಾತಿನೊಳಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಕುಳಿತವರು ಅಯೋಧ್ಯ ಸಿಂಹಾಸನಕ್ಕೆ ಅಧಿಪತಿಯಾಗಿದ್ದವರು, ಅವರು ಇಕ್ಷಾಕು ವಂಶದ ಮನೆತನದವರು ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ತಾರೆ. ಇಕ್ಷಾಕು ವಂಶದಲ್ಲಿ ಜನನವಾದವರು, ಹುಟ್ಟಿ ಬೆಳೆದವರು ಆದ ಕಾರಣ ಅರಣ್ಯತನುಭವ ದಶರಥ ರಾಜನ ಮಕ್ಕಳು ಇವರಾಗಿದ್ದಾರೆ. ರಾಮ ಲಕ್ಷ್ಮಣ ದಶರಥ ರಾಜನ ಮಕ್ಕಳಾಗಿದ್ದಾರೆ. ಈ ಕಾಲದೊಳಗೆ ಅವರು ಬಲದೇವನಾಗಿದ್ದಾನೆ, ಅಲ್ಲಿ ವಾಸುದೇವನಾಗಿದ್ದಾನೆ, ಲಕ್ಷ್ಮಣ ವಾಸುದೇವನಾಗಿದ್ದಾನೆ, ರಾಮಚಂದ್ರ ಬಲದೇವನಾಗಿದ್ದಾನೆ. ಯಾಕೆಂದರೆ ಇದು ಜೈನ ರಾಮಾಯಣ. ಬಲದೇವ ವಾಸುದೇವರಾಗಿದ್ದಾರೆ. ದೇವತಾ ಅಧಿಷ್ಠಿತಂಗಳಾದ ವಜ್ರಾವರ್ಷ ಮತ್ತು ಸಾಗರವರ್ತ ಎಂಬ ಎರಡು ಶ್ರೇಷ್ಠ ಬಿಲ್ಲುಗಳನ್ನು ಅವರು ಏನು ಮಾಡಿದ್ದಾರೆ ಅಂತಂದರೆ ಪಡೆದುಕೊಂಡಿದ್ದಾರೆ, ಪ್ರಯತ್ನವಿಲ್ಲದೆ ಪಡೆದುಕೊಂಡಿದ್ದಾರೆ. ನಿರಾಂತಕವಾಗಿ ಅವು ಏನಾಗಿದ್ದಾವು ಅಂತಂದ್ರೆ, ಇವರ ಧರ್ಮನಿಷ್ಠೆಯಿಂದ, ಅವರ ಸತ್ಯನಿಷ್ಠೆಯಿಂದ ಈ ಎರಡೂ ಆಯುಧಗಳು ಏನಾಗಿದ್ದಾವು ಅಂತಂದರೆ, ಬಿಲ್ಲುಗಳು ಏನಾಗಿದ್ದಾವು ಅಂತಂದರೆ, ಅವರಿಗೆ ಪಡೆದುಕೊಂಡಂತಹ ರಾಮ ಲಕ್ಷ್ಮಣರೆಂಬವರು ಇವರಾಗಿದ್ದಾರೆ. ಅತ್ಯಂತ ಪರಾಕ್ರಮಶಾಲಿಗಳು, ಜಗತ್ತಿನೊಳಗೆ ಶ್ರೇಷ್ಠ ಬಿಲ್ವಿದ್ಯೆಗಾರರು, ಅವರಷ್ಟು ಶ್ರೇಷ್ಠರಾದಂತಹ ಅರಸರು, ಸೌರ್ಯವಂತರು, ಶೂರರು, ಪರಾಕ್ರಮಿಗಳು, ಕಲಿಗಳು ಇವರನ್ನು ಮೀರಿಸುವಂಥವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಇವಳು ರಾಮಚಂದ್ರನ ಪತ್ನಿ, ಮಡದಿ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಏನು, ರಾಮನ ಮಹಾದೇವಿ, ಮಹಾದೇವಿ ಅಂದರೆ ಮಹಾರಾಣಿ. ಇವಳು ಮಿಥಿಲಾ ನಗರದಲ್ಲಿ ಮಿಥಿಲಾನಗರದ ಪುರವರ್ಷರೆನಿಸಿದ ಒಡೆಯನಾಗಿರ್ತಕ್ಕಂತಹ ಹರಿವಂಶದ ಜನಕನೆಂಬುವನ ಮಗಳು, ಜನಕರಾಜನ ಮಗಳು ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಥನೂಪರ ಚಕ್ರವಾಳಪುರಂಗಳನ್ನು ಆಳುವಂತಹ ಮಹಾಪ್ರಚಂಡ ಪರಾಕ್ರಮಿಯಾದಂತಹ ಪ್ರಭಾಮಂಡಲನ ಸಹೋದರಿ, ತಂಗೆ ಅಂತಂದರೆ ಸಹೋದರಿ ಅಂತ ಕರೀತಾ ಇದ್ದೀವಿ, ಈ ಸೀತೆ ಎಂದು ಅವಲೋಕನಿ ವಿದ್ಯೆ ಹೇಳುವುದು ಏನಾಗ್ತಾ ಇದೆ ಅಂತಂದರೆ ರಾವಣ ಕೇಳಿಸಿಕೊಳ್ತಾ ಇದ್ದಾನೆ. ಆಗ ಈಕೆಯನ್ನು ಈತನಿಂದ ಅಗಲಿಸುವಂತಹ ಉಪಾಯ ಯಾವುದು, ಅಲ್ಲೇ ಏನು ಮಾಡ್ತಾ ಇದ್ದಾನೆ ಅಂತಂದು ಕೇಳ್ತಾನೆ. ಈಕೆಯಂ ಈತನಿಂ ಗೆಲ್ವಂ, ಗೆಲ್ವಂ ಅಂತಂದರೆ ಅಗಲಿಸಿಕೊಂಡು ಜಯ ಸಾಧಿಸುವುದು, ಉಪಾಯ ಮಾವುದನು, ಉಪಾಯ ಯಾವುದಾದರೂ ಇತ್ತಂದ್ರೆ ಹೇಳ್ದು, ನಿಂದಂ ಅಗಲುವದಂ ಉಪಾಯ ಮಾವುದನೇ ದೇವತೆ ಚಕಿತ ಚಿತ್ತೆಯಾಗಿ. ಅಗಲಿಸುವಂತಹ ಮಾತನ್ನು ಕೇಳಿದಾಗ ಅವಲೋಕಿನಿ ಅಧಿದೇವತೆಗೆ ಆಕೆ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಚಕಿತ ಚಿತ್ತೆಯಾಗಿ, ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂದರೆ ನಾಗಚಂದ್ರ ಬಳಕೆ ಮಾಡ್ತಾ ಇದ್ದಾನೆ ಚಕಿತ ಚಿಕ್ಕೆಯ. ಚಕಿತ ಅಂತಂದರೆ ಆಶ್ಚರ್ಯ, ಉದ್ಗಾರ ತೆಗೆದು ಬಿಡ್ತಾ ಇದ್ದಾರೆ. ಎಂತಹ ಹುಚ್ಚಿದ್ದಾನ ನಮ್ಮ ಅರಸ, ಎಂಥ ಅವಿವೇಕಿ ರಾವಣನಿದ್ದಾನ ಅನ್ನೋದು ಆ ಅವಲೋಕಿನಿ ಅಧಿದೇವತೆಗೆ ಗೊತ್ತಾಗ್ತಾ ಇದೆ. ಗೊತ್ತಿದ್ದರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವಲೋಕಿನಿ ಅಧಿದೇವತೆ ಒಬ್ಬ ಸೇವಕಿಯಾಗಿ, ವಿದ್ಯೆಯನ್ನು ಪಡೆದುಕೊಂಡಂತಹ ವ್ಯಕ್ತಿ ಅದನ್ನು ನಡೆಸಿಕೊಂಡು ಹೋಗುವಂತಹ ಕಾರ್ಯ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ನಡೀತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು
ಮರುಮಾತಿಲ್ಲದೆ ಎಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಏನಾಗ್ತಾ ಇದೆ ಅಂತಂದರೆ ಆ ಕಾರ್ಯವನ್ನು ನಡೆಸಿಕೊಂಡು ಹೋಗುವಂತಹ ಕೆಲಸ ನಡೀತಾ ಇದೆ. ಆರಯ್ಯ ವಿರೋಧನಂ ಸಾಧಾರ ಪುರುಷರೋಳಂ ಉಚಿತಂ ಅಲ್ತ ಅಧಿಕ ಬಲರ್ ಕಾರಣ ಪುರುಷರಿವರ್ ನಿಷ್ಕಾರಣಂ ಮೀವರೋಳ್ ವಿರೋಧಂ ಮಾಡುವುದೇ. ಬುದ್ಧಿಮಾತನ್ನು ಹೇಳುವಂತಹ ಕೆಲಸ ನಡೀತಾ ಇದೆ. ಆರಯ್ಯ ವಿರೋಧನಂ ಅಂತಕ್ಕಂತಹದ್ದು, ರಾವಣನೇ ಲಂಕಾದೀಶನೇ ಕೇಳು ನನ್ನ ಮಾತನ್ನು, ಆರಯ್ಯ ವಿರೋಧನಂ ಯಾಕೆ ಅವರನ್ನು ವಿರೋಧ ಮಾಡಿಕೊಳ್ತಾ ಇದ್ದೀಯ, ಅನ್ಯಾಯದಿಂದ ನಡೆಯುವರನ್ನು ನೀನು ನಿಗ್ರಹಿಸುತ್ತಿದ್ದೀಯ, ನಿನ್ನಷ್ಟು ಸತ್ವವುಳ್ಳಂತಹ ವ್ಯಕ್ತಿ ಸತ್ಯ ಶೌಚ ಗುಣಗಳನ್ನು ಹೊಂದಿದಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪುರುಷರೋಳ್ ಉಚಿತನಂ ಅಲ್ತ ಅಧಿಕ ಬಲರಂ ಕಾರಣ ಪುರುಷರಿವರ್. ಎಷ್ಟು ಇದನ್ನು ಮಾಡ್ತಾ ಇದ್ದಾನ ಅಂತಂದರೆ ಅಲ್ಲಿ ಹೇಳ್ತಾ ಇದ್ದಾನೆ, ಸಾಧಾರಣವಾದಂತಹ ಪುರುಷರಲ್ಲಿ ವಿರೋಧವನ್ನು ಸಾಧಿಸುವುದು ಉಚಿತವೇ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಉಚಿತವೇ ಅಂತಕ್ಕಂತಹ ಮಾತು ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಕೇಳಿ ಬರ್ತಾ ಇದೆ. ಅಧಿಕ ಬಲಶಾಲಿಗಳಲ್ಲಿ ಅಲ್ಲ ಇವರು ಕಾರಣ ಪುರುಷರಾಗಿದ್ದಾರೆ. ಇವರು ಕಾರಣ ಪುರುಷರು ಅಂತಂದ್ರೆ ಈ ಲೋಕದೊಳಗೆ ಬದಲಾವಣೆಯನ್ನು ತರಬಯಸಲು ಹುಟ್ಟಿ ಬಂದಂತಹ ಮಕ್ಕಳಾಗಿದ್ದಾರೆ. ಇವರು ದೇವಸುಪುತ್ರರು ಅನ್ನೋದನ್ನು ನಾವು ಎಚ್ಚೆತ್ತುಕೊಳ್ಳಬೇಕು. ಅಷ್ಟು ಏನಾಗಿದ್ದಾರೆ ಅಂತಂದ್ರೆ ಇವರು ಕಾರಣ ಪುರುಷರಾಗಿದ್ದಾರೆ. ಯಾವ ಕಾರಣವೂ ಇಲ್ಲದೆ ಇವರೊಂದಿಗೆ ನೀನು ವಿರೋಧವನ್ನು ಮಾಡಬೇಕೇ? ನಿಷ್ಕರಣಂ ಇವರೋಳ್ ವಿರೋಧಮಂ ಮಾಡುವುದೇ. ಕಾರಣ ಪುರುಷರಿವರ್ ಅವರ ಜೋಡಿ ಯಾಕೆ ವೈರತ್ವ ಕಟ್ಟುಕೊಳ್ತಿ, ಅವರ ವಿರುದ್ಧ ಯಾಕೆ ನೀನು ಈ ರೀತಿಯಾದಂತಹ ಒಂದು ವೈರತ್ವವನ್ನು ಸಾಧಿಸ್ಕೊಳ್ತಿ? ಆ ಆಸೆಯನ್ನು ಬಿಟ್ಟು ಬಿಡು, ಸೀತೆಯ ವ್ಯಾಮೋಹವನ್ನು ಬಿಟ್ಟು ಬಿಡು, ನೀನು ಆರಾಮಾಗಿರ್ತಿದ್ದೀಯಾ, ಇಲ್ಲದಿದ್ದರೆ ಏನಾಗ್ತಿ ಅಂತಂದರೆ ನಿನ್ನ ಸಾವನ್ನು ನೀನು ತಂದುಕೊಳ್ತಿ. ಮುಂಬರುವಂತಹ ದಿನಗಳು ಬಹಳಷ್ಟು ಕಠಿಣ ಆಗ್ತಾವು, ದೊಡ್ಡದಾದಂತಹ ಒಂದು ಧರ್ಮ ಯುದ್ಧವೇ ಏನಾಗ್ತೈತಿ ಅಂತಂದರೆ ನಡೆಯುತ್ತದೆ ಅಂತಕ್ಕಂತಹ ಮುಂದಿನ ಭವಿಷ್ಯದ ದಿನಗಳನ್ನು ಆ ಬರುವಂತಹ ಒಂದು ದಿನಗಳನ್ನು ವ್ಯಕ್ತಪಡಿಸ್ತಾ ಇದೆ ಮನಸ್ಸಿನೊಳಗೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ತನ್ನ ಸಲಹೆಯನ್ನು ಹೇಳುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ವ್ಯಕ್ತಪಡಿಸ್ತಾ ಇದೆ. ಅವರ ವಿರೋಧವನ್ನು ಮಾಡಬೇಕೇ, ಮಾಡುವುದು ಉಚಿತವೇ ಅನ್ನೋದನ್ನು ಪ್ರಶ್ನೆಯನ್ನು ಹಾಕ್ಕೊಡ್ತಾ ಇದೆ. ಅವಾಗ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ನಾಗಚಂದ್ರ ಸೊಗಸಾಗಿ ಹೇಳ್ತಾ ಇದ್ದ, ಕಾವ ಬೆಸಂ ನಿನ್ನದು ಸಕಲ ಅವನಿಯನ್ ಧರ್ಮ ನಿರಂತರಂ ನಿಯಮಿಸಿ ನೀ ವಿಷಯಕ್ಕೆ ಎರಗಾವುದಂ ಕಾವರೆ ಕನಗೊಡರೆಂಬ ನುಡಿಗೆಡೆಯಂ ಎಕ್ಕುದಂ. ಎಲ್ಲಿ ಹೆಂಗೆ ಹೇಳ್ತಾ ಇದ್ದಾನ, ಅಧರ್ಮದಿಂದ ನಡೆದುಕೊಳ್ಳುವರವನ್ನು ಶಿಕ್ಷಿಸಿ, ಭೂಮಂಡಲವನ್ನು ರಕ್ಷಿಸುವುದು ನಿನ್ನ ಕಾರ್ಯ. ಒಂದು ವೇಳೆ ನೀನೇ ಹೀಗೆ ವಿಷಯ ಸುಖಕ್ಕೆ, ವಿಷಯ ಸುಖ ಅಂತಂದರೆ ಹೆಣ್ಣಿನ ಸುಖ, ಹಣ್ಣಿನ ಸುಖ, ಮಣ್ಣಿನ ಸುಖ, ಒಬ್ಬರಿಗೆ ಬಂಗಾರ ಇತ್ತು, ಅಂತಸ್ತಿತ್ತು, ಹಣ ಇತ್ತಂದರೆ ಭಾಳಷ್ಟು ನೆಮ್ಮದಿ ಅಂತ ಹೇಳ್ತಾರೆ. ರೊಕ್ಕ 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 ಅಂತ ಕಪ್ಪಿ ಒಡಗುಟ್ಟು ಹಂಗೆ ಕೊಡ್ತಿರ್ತಾರೆ, ಅವಾಗ ಸುಖ ಸಿಗ್ತಿರ್ತೈತಿ. ಎಷ್ಟು ಹಣ ಇರ್ತಾಯಿತ್ತೋ, ಬೆಳ್ಳಿ ಬಂಗಾರ ಇರ್ತೈತೋ, ಅವರಿಗೆ ನೆಮ್ಮದಿ ಸಿಗ್ತಾ ಇದೆ. ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಗಳಿಸ್ಬೇಕು, 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 ಅದು ವಿಷಯ ಸುಖ ಅನ್ನೋದನ್ನು ಹೇಳ್ತಾರೆ, ವಿಷಯ ಲೋಭ ಅನ್ನೋದನ್ನು ಹೇಳ್ತಾರೆ. ಇನ್ನು ಮಣ್ಣಿನ ಸುಖ ಅನ್ನೋದನ್ನು ಹೇಳ್ತಾರೆ, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು, ಉತ್ತರ ದಿಕ್ಕಿಗೂ ನಮ್ಮದೇ ಭೂಮಿ, ದಕ್ಷಿಣ ದಿಕ್ಕಿಗೂ ನಮ್ಮದೇ ಭೂಮಿ, ಪೂರ್ವ ಪಶ್ಚಿಮಗಳು ನಮ್ಮದೇ, ಸಕಲ ದಿಕ್ಕುಗಳಲ್ಲಿ ಏನಾಗಿರಬೇಕು ಅಂತಂದರೆ ನನ್ನದು ಭೂಮಿ ಇರಬೇಕು, ನನ್ನ ಸಾಮ್ರಾಜ್ಯ ಇರಬೇಕು ಅಂತಂದು ಹಿಂದೆ ಅರಸು ಮನೆತನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಉತ್ತರದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ರಾಜ್ಯ ವಿಸ್ತಾರ ಅಂತ ಕೇಳ್ತಾ ಇದ್ದೀವಿ. ಅವೆಲ್ಲವೂ ಇವತ್ತು ಸರ್ವನಾಶ, ಯಾವುದೂ ಉಳಿದಿಲ್ಲ. ಇವತ್ತಿಗೂ ಈ ಮಣ್ಣಿನ ವ್ಯಾಮೋಹವನ್ನು ಹೊಂದಿದಂತಹ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಎಂಥವರು ಅಂತಂದರೆ ಭೂಗಳ್ಳರು ಅಂತ ಕರೀತಾ ಇದ್ವಿ. ಆಸ್ತಿ ಮಾಡಬೇಕು, ಆ ಹೊಲ ಖರೀದಿ ಮಾಡಬೇಕು, ಈ ಭೂಮಿ ಖರೀದಿ ಮಾಡಬೇಕು, ಈ ಕಡೆ ಯಾರು ಕೊಡ್ತಾ ಇದ್ದಾರೆ ಅದನ್ನು ತೊಗೋಬೇಕು, ಇಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಭೂ ವ್ಯಾಮೋಹಗಳು ಅಂತ ಕರಿತೀವಿ, ಮಣ್ಣಿನ ಮೇಲೆ ಸುಖವನ್ನು ಹೊಂದಿದಂತಹ ವ್ಯಕ್ತಿಗಳು. ಇಲ್ಲಿ ರಾವಣನ ಏನಾಗ್ತಾ ಇದ್ದಾನಂತಂದರೆ ವಿಷಯ ಸುಖ ಅಂತ ಹೇಳ್ತಾ ಇದ್ದಾನೆ, ಹೆಣ್ಣಿನ ವ್ಯಾಮೋಹ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ವಿಷಯಕ್ಕೆ ಎರಗಾಗದಿದ್ದರೆ ಕಾಪಾಡುವವರೇ ನಿನ್ನನ್ನು ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಅವರು ಏನಾಗಿದ್ದಾರೆ ಅಂತಂದರೆ ಅಪ್ರತಿಮ ವೀರರು ಅನ್ನೋದನ್ನು ನೀನು ಏನು ಮಾಡಬೇಕು ಅಂತಂದರೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾನೆ. ಧರ್ಮ ನಿರಂತರ ನಿಯಮಿಸಿ ನೀ ವಿಷಯಕ್ಕೆ ಎರಗಾವುದು ಕಾವರೆ ಕನೆಗೊಡರೆಂಬ
ನುಡಿಗಡೆಯಕ್ಕೋದಂ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾನೆ, ಎಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ನಿನ್ನನ್ನು ಕಾಪಾಡುವರೇ ಬಾಣವನ್ನೆತ್ತಿದರು ಎಂಬ ಮಾತಿಗೆ ಅವಕಾಶವಿತ್ತಂತಾಗುತ್ತದೆ. ಅಂದರೆ ಯುದ್ಧಕ್ಕೆ ನೀನೇ ಆಹ್ವಾನವನ್ನು ಕೊಟ್ಟಂತೆ, ನಿನ್ನ ಸಾವಿಗೆ ನೀನೇ ಆಹ್ವಾನವನ್ನು ಕೊಟ್ಟಂತೆ ಈ ಒಂದು ಕಾರ್ಯ ಯಾಕೋ ನನಗೆ ಬೇಡ ಎನಿಸುತ್ತದೆ ಅನ್ನೋದನ್ನು ಅವಲೋಕಿನಿ ಅಧಿದೇವತೆ ಏನು ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಸುಚ್ಛವಾಗಿ ಸೂಕ್ಷ್ಮವಾಗಿ ಏನು ಮಾಡ್ತಾ ಇದೆ ಅಂತಂದರೆ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಕ್ಕಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ನಡೀತಾ ಇದೆ. ಆವಾಗ ಹೇಳುವಂತಹ ಮಾತಿನಲ್ಲಿ ಏನಾಗ್ತಾ ಇದೆ ಅಂತಂದರೆ ಇದು ರಾವಣನಿಗೆ ಬೇಕಾಗೇ ಐತಿ ಅಂತಕ್ಕಂತಹ ಒಂದು ಪದ್ಯ ಬರ್ತಾ ಇದೆ. ಯಾವ ರೀತಿಯಾಗಿ ಅನ್ನೆಯ ದೀಂ ನಡೆಯಬರಂ ನೀನ್ ನಿಯಮಿಸುವೈ ದಶಾಸನ ಪೆರನಾಮಂ, ನಿನ್ನನ್ ನಿಯಮಿಸುವ ಮುನ್ನೀರ ಬೆನ್ನೀರನೇ ಬೆರಸರಲ್ಲ ತಣ್ಣೀರೊಳವೆ. ಅಲಂಕಾರಿಕವಾಗಿ ನಾಗಚಂದ್ರ ಹೇಳ್ತಾ ಇದ್ದಾನೆ, ಅನ್ಯಾಯದಿಂದ ನಡೆಯುವವರನ್ನ ನೀನು ನಿಯಮಿಸುವೆ ಅಂದರೆ ಏನು, ಅನ್ಯಾಯದಿಂದ ನಡೆಯುವವರನ್ನು ನೀನು ನಿಗ್ರಹ ಮಾಡ್ತಾ ಇದ್ದಿ, ನಿಯಂತ್ರಿಸ್ತಾ ಇದ್ದಿ, ಅವರನ್ನು ಕರೆಸಿ ಬುದ್ಧಿ ಮಾತನ್ನು ಹೇಳಿ ಶಿಕ್ಷಿಸುವಂತಹ ಕೆಲಸವನ್ನು ಈ ಲಂಕಾಧೀಶನಾದಂತಹ ರಾವಣ ನೀನು ಆ ಕೆಲಸ ಮಾಡ್ತಾ ಇದ್ದಿ. ರಾವಣನೇ ಈ ಜಗತ್ತಿನೊಳಗೆ ಅನ್ಯಾಯ ಮಾಡುವವರನ್ನು ಹಿಡಿದು ತಂದು ನಿಲ್ಲಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ ತಿದ್ದುವಂತಹ ಕೆಲಸವನ್ನು ಮಾಡ್ತಾ ಇದ್ದೀಯಾ, ಅಷ್ಟು ಒಳ್ಳೆಯ ನೀನು ಆಡಳಿತಗಾರ, ಆಡಳಿತ ಚತುರ, ನಿಪುಣಗಾರ ನೀನು ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀನು ನಿಯಮಿಸುವಯ್ಯ ದಶಾಸ ಪೆರನಾಮಂ, ಇವತ್ತು ಆ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯ, ಇವತ್ತು ನೀನು ಆ ತಪ್ಪನ್ನು ಮಾಡ್ತಾ ಇದ್ದೀಯ. ಏನು ಅಂತಂದರೆ ಅನ್ಯಾಯವನ್ನು ಮಾಡ್ತಾ ಇದೆಯಾ. ಪೆರನಾಮಂ ನಿನ್ನನ್ನು ನಿಯಮಿಸುವ ಮುನ್ನೀರ, ಇವತ್ತು ನೀನು ತಪ್ಪು ಮಾಡ್ತಾ ಇದ್ದೀಯ. ಈ ನಿಯಮವನ್ನು ನಿನ್ನನ್ನು ತಿದ್ದಲಿಕ್ಕೆ ಯಾರು ಬರುವರು, ಅದನ್ನು ತಿದ್ದಲಿಕ್ಕೆ ಸಾಧ್ಯವೇದೇ ಅನ್ನತಕ್ಕಂತಹ ವಿಚಾರ. ನಿನ್ನನ್ನು ನಿಗ್ರಹಿಸುವವನು ಬೇರೆ ಯಾವನಿದ್ದಾನೆ, ಮತ್ತಾರಿದ್ದಾರೆ, ನಿನ್ನನ್ನು ನೀನೇ ತಿದ್ದುಕೊಳ್ಳಬೇಕು. ಯಾಕಂದರೆ ನೀನು ಮಹಾರಾಜ, ರಾಜಾದಿರಾಜ, ಚಕ್ರವರ್ತಿ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನನ್ನು ನೀನೇ ಬದಲಾಯಿಸಿಕೊಳ್ಳಬೇಕು. ಅದಕ್ಕೆ ಕವಿ ಅಲಂಕಾರಿಕವಾಗಿ ಹೇಳ್ತಾನೆ, ಮುನ್ನೀರ ಬೆನ್ನೀರನೇ ಬೆರಸಲನ್ನು ತಣ್ಣೀರೊಳವೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಸಮುದ್ರದ ನೀರು ಕಾದು ಬಿಸಿಗೊಂಡರೆ ಬೆರಸಲಿಕ್ಕೆ ತಣ್ಣೀರು ಸಮರ್ಥವೆ ಅನ್ನೋದನ್ನು ಹೇಳ್ತಾನೆ. ಎಷ್ಟು ಸೊಗಸಾಗಿ, ಸಮುದ್ರದ ನೀರು ಕಾದು ಬಿಸಿಗೊಂಡರೆ ಬೆರಸಲಿಕ್ಕೆ ತಣ್ಣೀರು ಸಮರ್ಥವೆ. ಇಡೀ ಸಮುದ್ರದ ನೀರು ಬಿಸಿಯಾಗೈತಿ, ಕಾದಾವು, ಸುಡ್ತಾ ಇದ್ದಾವು ಅಂತಂದ್ರೆ ಹೊರಗಿನಿಂದ ಒಂದು ಬಕೆಟ್ ತಣ್ಣೀರು ತಂದು ಸಮುದ್ರಕ್ಕೆ ಸುರಿದ್ರೆ ಆ ಬಿಸಿ ನೀರು ಆರುತ್ತದೆಯೇ. ಈ ವಿಚಾರವನ್ನು ಹೇಳ್ತಾ ಇದ್ದಾನೆ ಕವಿ. ಒಂದು ವಿಷಯಕ್ಕೆ ಇನ್ನೊಂದು ವಿಷಯವನ್ನು ಅಲ್ಲಿ ಸಂಬಂಧಗಳನ್ನು ಜೋಡಿಸಿ ಅಲಂಕಾರಿಕವಾಗಿ ಹೇಳುವುದೇನಾಗ್ತಾ ಇದೆ ಅಂತಂದರೆ ಇದು ಕವಿಯ ಪ್ರತಿಭೆ ಅಂತ ಕರೀತಾ ಇದ್ದೀವಿ. ಕವಿಯಲ್ಲಿರ್ತಕ್ಕಂತಹ ಒಂದು ಕಾವ್ಯ ಪ್ರತಿಭೆ ಗುಣ ಅಂತಕ್ಕಂತಹ ವಿಚಾರವನ್ನು ಹೇಳ್ತೀವಿ. ಅಂದ್ರೇನು, ಮೂರ್ಖತನದ ಕೆಲಸ ಆಗ್ತಾ ಇದೆ. ರಾವಣ ಅನ್ನುವನು ಏನಾಗಿದ್ದಾನೆ ಅಂತಂದರೆ ಸಾಗರ ಆಗಿದ್ದಾನೆ. ಬೇರೆಯವರು ಏನಾದರೂ ಒಂದು ತಣ್ಣೀರನ್ನು ಬಕೆಟನ್ನು ಕೊಡವನ್ನು ತಂದು ಅದಕ್ಕೆ ಸುರಿತೀನಿ ಅಂತಂದರೆ ಅದು ಆರಲಿಕ್ಕೆ ಸಾಧ್ಯವೇ? ಅಂದರೆ ಏನು, ದೊಡ್ಡವರಿಗೆ ಸಣ್ಣವರು ಹೇಳೋದು ಇಲ್ಲಿ ತಪ್ಪು ಅಂತಕ್ಕಂತಹ ವಿಚಾರ. ರಾವಣ ದೊಡ್ಡವ, ಸಾಮಾನ್ಯ ಪ್ರಜೆಗಳು ಏನಾದರೂ ಬುದ್ಧಿ ರಾವಣನಿಗೆ ಹೇಳಕ್ಕೆ ಹೋದ್ರೆ ಅದು ತಪ್ಪು ಅಂತಕ್ಕಂತಹ ಕಲ್ಪನೆ. ಇಲ್ಲಿ ಅವನೇ ಅವಲೋಕಿನಿ ಅಧಿದೇವತೆ ಚಿಕ್ಕವಳು, ಆ ರಾವಣನ ಕೈ ಕಡೆಗೆ ಕೆಲಸ ಮಾಡ್ತಕ್ಕಂತಹ ಅಧಿದೇವತೆ, ಇಂತಹ ಚಿಕ್ಕವಳು ರಾವಣನಿಗೆ ಬುದ್ಧಿ ಹೇಳುವುದೇನಾಗ್ತಾ ಇದೆ ಅಂತಂದರೆ ಸಾಧ್ಯವೇ ಅಂತಕ್ಕಂತಹ ವಿಚಾರ ಏನಾಗ್ತಾ ಇದೆ ಅಂತಂದರೆ ಬರ್ತಾ ಇದೆ. ಇಂತಹ ಸೊಗಸಾಗಿ ಏನಾಗ್ತಾ ಇದ್ದವು ಅಂತಂದರೆ ಈ ನಾಗಚಂದ್ರ ಕವಿ ಇಂತಹ ಪದಗಳನ್ನು ಏನು ಮಾಡಿದ್ದಾನೆ ಅಂತಂದರೆ ಈ ಕಾವ್ಯದೊಳಗೆ ಬಳಕೆ ಮಾಡಿಕೊಂಡಿದ್ದಾನೆ. ಹಾಗಾದರೂ ಇಂತಹ ಬುದ್ಧಿ ಮಾತುಗಳನ್ನು ತಿಳುವಳಿಕೆಯನ್ನು ಹೇಳಿದರೂ ರಾವಣ ಏನಾಗುವುದಿಲ್ಲ ಅಂತಂದರೆ ತನ್ನ ಕಾರ್ಯವನ್ನು ಆತ ಬಿಡುವುದೇ ಇಲ್ಲ. ಅಷ್ಟು ಏನಾಗ್ತಾ ಇದ್ದಾನೆ ಅಂತಂದರೆ ಈ ಒಂದು ಹೆಣ್ಣಿನ ಮೇಲೆ ವ್ಯಾಮೋಹಗೊಂಡು ಏನಾಗಿದ್ದಾನೆ ಅಂತಂದರೆ ಆತ ಅದರೊಳಗನೇ ಮುಳುಗಿ ಹೋಗಿದ್ದಾನೆ. ಈಗ ಮುಳುಗಿ ಹೋದಂತಹ ರಾಮನ ಆ ಸೀತೆಯನ್ನು ಅಪಹರಣ ಮಾಡುವಂತಹ ಕೆಲಸಕ್ಕೆ ಏನಾಗ್ತಾ ಇದ್ದಾನೆ ಅಂತಂದರೆ ಅನಿ ಆಗ್ತಾ ಇದ್ದಾನೆ. ಏನು ಅಂತಂದರೆ ಒಂದು ನೀಲನಕ್ಷೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಆ ನೀಲನಕ್ಷೆಯೊಳಗೆ ಸೀತೆಯನ್ನು ಅಪಹಾರ ಮಾಡುವುದು ಏನಾಗ್ತಾ ಇದೆ ಅಂತಂದರೆ ಯಶಸ್ವಿ ಆಗ್ತಾ ಇದೆ. ಯಾವ ರೀತಿಯಾಗಿ ಅಪಹರಣ ಮಾಡ್ತಾ ಇದ್ದಾನೆ ಅನ್ನೋದೇನಾಗ್ತಾ ಇದೆ ಅಂತಂದರೆ ಈ ಮುಂದಿನ ಕಾವ್ಯ ಭಾಗದೊಳಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಅದನ್ನು ಏನು ಮಾಡೋದು ಅಂತಂದರೆ ಈ ಕಾವ್ಯ ಭಾಗದ ಮುಂದಿನ
ವಿಡಿಯೋ ಪಾಠದೊಳಗೆ ಏನು ಮಾಡೋಣ ಅಂತಂದರೆ ಮನನ ಮಾಡಿಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.